ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಅನುದಾನ ಕೊಡಬೇಕು ಒಂದು ಪ ಒಂದು ರೂಪಾಯಿಯು ಕೂಡ ಕಡಿಮೆ ಆಗಿ ಕೊಡೋಕ್ಕೆ ಬರಲ್ಲ ಮ್ಯಾಂಡೇಟ್ರಿ ಅದು ಆ್ಯಸ್ ಪರ್ ದ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಎಷ್ಟು ನಷ್ಟ ಆಗಿದೆ ಅಂತ ವಾಸ್ತವಿಕವಾಗಿರ್ತದ್ದು ನಮ್ಮ ಡೇ ಡಿಮಾಂಡ್ ಬೇರೆ ವಾಸ್ತವಿಕವಾಗಿರೋ ರಿಪೋರ್ಟ್ ಏನು ಹೋಗಿರುತ್ತೆ ಅದರಲ್ಲಿ ಒಂದು ರೂಪಾಯಿಯೂ ಕಡಿಮೆ ಮಾಡಲಿಕ್ಕೆ ಬರಲ್ಲ ಕೊಟ್ಟೇ ಕೊಡುತ್ತೆ ಯಾವಾಗಲೂ ರಾಜ್ಯ ಸರ್ಕಾರ ಉಳಿದೆಲ್ಲ ಕಾರ್ಯವನ್ನು ಬದಿಗೊತ್ತಿ ತನ್ನ ಅನುದಾನವನ್ನು ಬರಕ್ಕೆ ಮತ್ತು ಅತಿವೃಷ್ಟಿಯಾದ ಸಂದರ್ಭಗಳಲ್ಲಿ ಪರಿಸ್ಥಿತಿನ ಎದುರಿಸೋದಕ್ಕೆ ವಿನಿಯೋಗಿಸಿ ಆಮೇಲೆ ಅದನ್ನು ಮ್ಯಾಚಿಂಗ್ ಮಾಡ್ಕೊಳ್ತಿತ್ತು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಿತ್ತು ನಾನು ಕೇಳ್ತಾ ಇರೋದು ಮಾನ್ಯ ಸಿದ್ದರಾಮಯ್ಯನವರೇ ನೀವು ಹೇಳ್ತಾ ಇದ್ದೀರಿ ಸರ್ಪ್ಲಸ್ ನಮ್ಮದು ನನಗೆ ಯಾವುದೇ ಕೊರತೆ ಇಲ್ಲ ಅಂತ ಹೇಳ್ತಾ ನಿಮ್ಮ ಬಾಯಿನಲ್ಲೇ ಗುತ್ತಿಗೆದಾರರ ಸಂಘದಲ್ಲಿ ಬಂತು ನಾನೇ ನೋಟ್ ಫ್ರಿಂಟ್ ಹೊಡಿಲ್ಲ ಅಂತ ನೀವು ಬೆಲೆ ಏರಿಕೆ ಮಾಡಿದ ಮೇಲೂ ಕೂಡ ಪಾಣಿ ಬೆಲೆ ಏರಿಸಿದ್ರಿ ಹದಿನೈದು ರೂಪಾಯಿ ಇದ್ದಿದ್ದು ಪಾಣಿ ಇಪ್ಪತ್ತೈದು ರೂಪಾಯಿಗೆ ಏರ್ಸಿದ್ರಿ ಇನ್ಕಮ್ ಸರ್ಟಿಫಿಕೇಟ್ ಹದಿನೈದು ರೂಪಾಯಿ ಕೊಟ್ಟರೆ ಸಿಕ್ತಿತ್ತು ಅದನ್ನ ಐವತ್ತು ರೂಪಾಯಿ ಮಾಡಿದ್ರಿ ಇಪ್ಪತ್ತು ರೂಪಾಯಿ ಚಾಪಾ ಕಾಗದ ಸಾಕಿತ್ತು ಸಾಮಾನ್ಯ ಅಗ್ರಿಮೆಂಟ್ ಮಾಡೋದಕ್ಕೆ ಅದನ್ನ ನೂರು ಇನ್ನೂರು ಐನೂರು ರೂಪಾಯಿಗೇರಿಸಿದಿರಿ ಎಲೆಕ್ಟ್ರಿ ವಿದ್ಯುತ್ ದರ ಏರಿಕೆ ಮಾಡಿದ್ರಿ ಅಬ್ಕಾರಿ ದರ ಏರಿಕೆ ಮಾಡಿದ್ರಿ ಮುದ್ರಾಂಕ ಶುಲ್ಕ ಏರಿಕೆ ಮಾಡಿದ್ರಿ ವೆಹಿಕಲ್ ರಿಜಿಸ್ಟ್ರೇಷನ್ನು ನಮ್ಮ ಸದರ್ನ್ ಇಂಡಿಯಾದಲ್ಲೇ ಹೈಯೆಸ್ಟ್ ನಿಮ್ಮ ನಮ್ಮದೇ ಕರ್ನಾಟಕದ್ದು ಇದೆಲ್ಲ ಏರಿಕೆ ಮಾಡಿದ ನಂತರವೂ ಕೂಡ ನಿಮಗೆ ಗುತ್ತಿಗೆದಾರರಿಗೆ ನ್ಯಾಯಯುತವಾಗಿ ಮಾಡಿದ ಕೆಲಸಕ್ಕೆ ಅವರು ನಮಗೆ ನಮಗೆ ನಮ್ಮ ಬಿಲ್ನ ಬಿಲ್ಲನ್ನು ಹಣ ಬಿಡುಗಡೆ ಮಾಡಿ ಅಂತ ಕೇಳಿದ್ರೆ ನೀವೇ ಹೇಳಿದ್ರಿ ಸಾರ್ವಜನಿಕವಾಗಿ ನಾನೇ ನೋಟ್ ಪ್ರಿಂಟ್ ಮಾಡಲ ಅಂಥೇಳಿ ಅಂದರೆ ಎಲ್ಲೋ ಹಳಿ ತಪ್ಪಿದೆ ಈ ಸರ್ಕಾರದ ಆರ್ಥಿಕ ವ್ಯವಸ್ಥೆ ಬರ ಪೀಡಿತ ಜನರಿಗೆ ಅವರಿಗೆ ಕುಡಿಯೋ ನೀರು ಕೊಡೋಕ್ಕೂ ಸಾಧ್ಯವಾಗದೇ ಇರುವಷ್ಟ್ರ ಮಟ್ಟಿಗೆ ಆರ್ಥಿಕ ವ್ಯವಸ್ಥೆ ಹಳಿ ತಪ್ಪಿದೆ ಅನ್ನೋ ಅಂತ ಅನುಮಾನ ನನಗೆ ಕಾಡ್ತಾ ಇದೆ ಇಲ್ಲ ನನಗೆ ಟಾರ್ಗೆಟು ಅಂತ ನಾವೇನು ಅನ್ಕೊಳ್ಳಕ್ಕೆ ಹೋಗೋದಿಲ್ಲ ಆಗಿದೆ ಒಂದೊಂದು ವರ್ಷದ್ದು ಎರಡು ವರ್ಷದ್ದು ಒಟ್ಟಿಗೆ ಬಂದಿರುವಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ ಮತ್ತು ನಮ್ಮ ಬೇಡಿಕೆ ನೂರು ಕೋಟಿ ಇದ್ದಾಗ ಬಿಡುಗಡೆ ಐದು ಐದು ಕೋಟಿ ಆಗಿರುವಂಥ ಉದಾಹರಣೆಗಳಿದ್ದಾವೆ ಅಂದರೆ ಐದು ಪರ್ಸೆಂಟ್ ಮಾತ್ರ ಬಿಡುಗಡೆ ಆಗಿರುವಂಥ ಉದಾಹರಣೆಗಳಿದ್ದಾವೆ ಆ್ಯಸ್ ಪರ್ ದ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಆ ಗೈಡ್ಲೈನ್ಸ್ ಬಿಟ್ಟೇನು ಮಾಡೋಕ್ಕಾಗಲ್ಲ ಆ ಗೈಡ್ಲೈನ್ಸ್ನ ಈಗ ಒಂದು ಹೆಕ್ಟೇರಿಗೆ ನಾವು ಆರ್ಟಿಕಲ್ಚರಿಗೆಲ್ಲ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಒಂದು ಹೆಕ್ಟೇರಿಗೆ ಕೊಡಕ್ಕೆ ಮಾಡಿದ್ದು ಮೋದಿಯವ್ರ ಪ್ರಧಾನಮಂತ್ರಿ ಆದಮೇಲೆ ಮುಂಚೆ ಎಷ್ಟಿತ್ತು ಅಂದರೆ ಮೂರು ಸಾವಿರ ಇತ್ತು ಮೂರು ಸಾವಿರ ಇದ್ದದ್ದನ್ನು ಇಪ್ಪತ್ತ್ಮೂರು ಸಾವಿರ ಕೊಡಕ್ಕೆ ಮಾಡಿದ್ದು ಕೂಡ गईडल चेंजिए